ಗೈಸ್, 2019 ಆಯ್ತು, 18 ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಒಂದು ಚಿಕ್ಕದಾಗಿರೋ ಒಂದು ಅಕೌಂಟ್ ಇದೆ, ಅದನ್ನು ಹೆಂಗ್ ಮಾಡೋದು ಹೇಳ್ಕೊಡ್ತೀನಿ. ಆನ್ ದ ರಿಕನ್ಸ್ಟ್ರಕ್ಷನ್ ಆಫ್ ಎ ಕಂಪನಿ, ದ ಫಾಲೋಯಿಂಗ್ ಟರ್ಮ್ಸ್ ವರ್ ಅಗ್ರೀಡ್ ಅಪಾನ್. ದ ಶೇರ್ ಹೋಲ್ಡರ್ಸ್ ಟು ರಿಸೀವ್ ಇನ್ ಪ್ಲೇಸ್ ಆಫ್ ದೇರ್ ಪ್ರೆಸೆಂಟ್ ಹೋಲ್ಡಿಂಗ್, ನೇಮ್ಲಿ 50,000 ಈಕ್ವಿಟಿ ಶೇರ್ಸ್ ಆಫ್ ಟಿಇ, ದ ಶೇರ್ ಹೋಲ್ಡರ್ಸ್ ಟು ರಿಸೀವ್ ದ ಫಾಲೋಯಿಂಗ್. ನೋಡಿ, 50,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದ್ದಾರೆ, ಅವ್ರಿಗೆ ಏನೇನ್ ಸಿಗುತ್ತಪ್ಪ ಅಂತ ಹೇಳಿದ್ರೆ, ಫುಲ್ಲಿ ಪೇಯ್ಡ್ ಈಕ್ವಿಟಿ ಶೇರ್ಸ್ ಆಫ್ 2/5 ಆಫ್ ದೇರ್ ಪ್ರೆಸೆಂಟ್ ಹೋಲ್ಡಿಂಗ್ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, 50,000 ಈಕ್ವಿಟಿ ಶೇರ್ಸ್ ಇದ್ದಾರೆ, ಇದರಲ್ಲಿ ಎರಡನೇ 5 ಭಾಗ ಕೊಡ್ತಾ ಇದಾರೆ ಈಕ್ವಿಟಿ ಶೇರ್ಸ್ ಕೊಡ್ತಾ ಇದಾರೆ. 20,000 ಈಕ್ವಿಟಿ ಶೇರ್ಸ್ ಕೊಡ್ತಾ ಇದಾರೆ. ಆಮೇಲೆ 5% ಪ್ರಿಫರೆನ್ಸ್ ಶೇರ್ಸ್ ಫುಲ್ಲಿ ಪೇಯ್ಡ್ ಟು ದ ಎಕ್ಸ್ಟೆಂಟ್ ಆಫ್ 1/5 ಆಫ್ ದ ಅಬೌವ್ ನ್ಯೂ ಈಕ್ವಿಟಿ ಶೇರ್ಸ್. ಅಂದ್ರೆ ಅಬೌವ್ ನ್ಯೂ ಇದು ಈಕ್ವಿಟಿ ಶೇರ್ಸ್ ಕೊಡ್ತಾ ಇರೋದು. ಪ್ರಿಫರೆನ್ಸ್ ಶೇರ್ಸ್ ಎಷ್ಟು ಕೊಡ್ತಾ ಇದಾರೆ ಅಂದ್ರೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಕೊಡ್ತಾ ಇದಾರೆ, 20 ಕೊಡ್ತಾ ಇದಾರಲ್ವ, ಈ 20ರಲ್ಲಿ 1/5 ಭಾಗ ಪ್ರಿಫರೆನ್ಸ್ ಶೇರ್ಸ್ ನ ಕೊಡ್ತಾ ಇದಾರೆ. ಎಷ್ಟು? 1/5 ಭಾಗ 4,000. ಅಲ್ಲಿಗೆ 4,000 ಕೊಡ್ತಾ ಇದಾರೆ. ಒಂದೊಂದ್ ಶೇರ್ ಪ್ರೈಸ್ ಎಷ್ಟು ಅಂತ ಹೇಳ್ತಾ ಇದ್ದಾನೆ? 50-50 ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅದು ಬಿಟ್ಟು 60,000 ರೂಪಾಯಿ ಅಷ್ಟು ಡಿಬೆಂಚರ್ಸ್ ನ ಕೊಡ್ತಾ ಇದಾರಂತೆ. 60,000 ರೂಪಾಯಿ ಡಿಬೆಂಚರ್ ಕೊಡ್ತಾ ಇದ್ದಾರೆ. ಹೌದಾ? ಇನ್ನೇನು ಇಲ್ಲ ಇದರಲ್ಲಿ. ಹೌದಾ? ಈಗ 3 ಎಂಟ್ರಿ ಇದೆ. ಏನ್ ಮಾಡೋದು ಫಸ್ಟ್ ಅಂದ್ರೆ, ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 50,000 ಇಂಟು 50 ರುಪೀಸ್, 25 ಲಕ್ಷ. ಇವ್ರಿಗೆ ನ್ಯೂ ಈಕ್ವಿಟಿ ಶೇರ್ಸ್ ಕೊಡ್ತಾ ಇದ್ದೀನಿ. ಎಷ್ಟು ಅಂದ್ರೆ, 50,000 ಇಂಟು 1/5 ಇಂಟು 50 ರುಪೀಸ್. ಹೌದಾ? ಎಷ್ಟ್ ಬರುತ್ತಪ್ಪ? 10 ಲಕ್ಷ ಬರುತ್ತೆ. ಹಾಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದ್ದೀವಿ. ಒಟ್ಟು 20,000 ಈಕ್ವಿಟಿ ಶೇರ್ಸ್ ಇದೆ, ಇದರಲ್ಲಿ 1/5 ಇಂಟು 50 ರೂಪಾಯಿ 2 ಲಕ್ಷ ರೂಪಾಯಿ ಅಷ್ಟು ಕೊಡ್ತಾ ಇದ್ದೀನಿ. ಅದು ಬಿಟ್ಟು ಡಿಬೆಂಚರ್ಸ್ ಕೊಡ್ತಾ ಇದ್ದೀವಿ. ಎಷ್ಟು ರೂಪಾಯಿ ಡಿಬೆಂಚರ್ ಕೊಡ್ತಾ ಇದ್ದೀವಿ? 60,000 ರೂಪಾಯಿ ಡಿಬೆಂಚರ್ ಕೊಡ್ತಾ ಇದ್ದೀವಿ. ಹಾಗಾದ್ರೆ 25 ಲಕ್ಷದಲ್ಲಿ 12,60,000 ಹೋದ್ರೆ, ಇನ್ನು ಉಳಿದಿರೋದಷ್ಟು ಎಲ್ಲಿಗಾಗ್ತೀವಿ? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಹಾಕ್ತೀವಿ. ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, 3,2,5,1 12,40,000 ರುಪೀಸ್ ಬರುತ್ತೆ. ಇದನ್ನ ಏನಂತ ಹೇಳೋಣ, ಬೀಯಿಂಗ್ ಅಬೌವ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ಡ್ ಅಂತ ಹೇಳ್ತೀವಿ. ಒಂದೇ ಜನರಲ್ ಎಂಟ್ರಿ, ಬಟ್ ಅವ್ನು ಕೇಳಿರೋದು ಜನರಲ್ ಎಂಟ್ರಿ ಅಲ್ಲ. ಅವನ್ ಕೇಳಿರೋದು ಪ್ರಿಪೇರ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಕೇಳಿದಾನೆ. ಕರೆಕ್ಟ್ ಏನಪ್ಪ? ಈಗ ಅಕೌಂಟ್ ಹೆಂಗ್ ಸರ್ ಮಾಡೋದು ನಮಗ್ ಗೊತ್ತಿಲ್ಲ ಅಲ್ವಾ ಮಾಡೋದು? ಈಗ ನಾನು ಹೇಳ್ಕೊಡ್ತೀನಿ, ಕಲ್ತ್ಕೊಡಿ. ನೋಡಿ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಕರೆಕ್ಟ್ ಏನಪ್ಪ? ನೋಡಿ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಹೌದಾ, ಏನಾಗಿದೆಯಪ್ಪ? ಕ್ರೆಡಿಟ್ ಆಗಿದೆ. ಎಷ್ಟಪ್ಪ ಆಗಿದೆ? 12,40,000 ಆಗಿದೆ. ಹೌದಾ? ಅಲ್ಲಿಗೆ ಕ್ರೆಡಿಟ್ ಸೈಡ್ ಅಲ್ಲಿ ಓಕೆನಾ, ಬೈ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ 12 ಲ್ಯಾಕ್, ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆಯಪ್ಪ? 12,40,000 ಇದೆ. ಇದನ್ನ ಯಾವುದಕ್ಕೂ ಯೂಸ್ ಮಾಡಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಇದನ್ನ ಏನ್ ಮಾಡೋಣ ಅಂತ ಹೇಳಿದ್ರೆ, ಕ್ಯಾಪಿಟಲ್ ರಿಡಕ್ಷನ್ ಅಲ್ಲಿ ಏನು ಇಲ್ಲದೆ ಇರೋದ್ರಿಂದ ಏನ್ ಮಾಡೋಣ, ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡೋಣ. ನೋಡಪ್ಪ, ಜಸ್ಟ್ ಇಷ್ಟೇ ಮಾಡಬೇಕಾಗಿರೋದು. ಈ ಅಕೌಂಟ್ ಮಾಡಿದ್ರೆ 5 ಮಾರ್ಕ್ಸ್ ಬರುತ್ತೆ. ಅವಶ್ಯಕತೆ ಇಲ್ಲ. ಎಷ್ಟು ಬಿಟ್ಕೊಂಡಿದ್ದಾನೆ? 12,40,000. ಅದನ್ನ ಬೈ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಓಕೆನಾ. ಇಲ್ಲಿ ಏನು ಅಸೆಟ್ಸ್ ಇನ್ನು ರೈಟ್ ಆಫ್ ಮಾಡಿಲ್ಲ. ಅದಕ್ಕೆ ಕ್ಯಾಪಿಟಲ್ ಓಲ್ಡ್ ಈಕ್ವಿಟಿ ಶೇರ್ ಏನ್ ಬರುತ್ತೆ ಸರ್, ಅದು ಕ್ಯಾಪಿಟಲ್ ರಿಸರ್ವ್
ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಂದ ತಾನೇ ಕಡಿಮೆ ಆಗಿರುತ್ತೋ ಅದಕ್ಕೋಸ್ಕರ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಬರುತ್ತೆ. ಇಷ್ಟೇ ಇದು ಕರೆಕ್ಟ್ ಆಗಿ 15 ಸೆಕೆಂಡ್ ಆಗೋಗುತ್ತೆ.